ಬಟ್ ಇದು ಎಕ್ಸಾಸ್ಟ್ ಗಾಡ್ ಸೀರಿಯಸ್ಲಿ ಎಷ್ಟು ಲೋಡ್ ಇರೋ ಎಕ್ಸಾಸ್ಟ್ ಆಗಲ್ಲಪ್ಪ ನನಗೆ. ಐ ನೀಡ್ ಟು ಚೇಂಜ್ ದ ವೈಸರ್ ಆಸ್ ವೆಲ್. ಯು ಆರ್ ರಿಮೂವಿಂಗ್ ದಟ್? ಯು ಡೋಂಟ್ ಲವ್ ಯುವರ್ ಇಯರ್ಸ್ ಆರ್ ವಾಟ್ ಅನ್ಸುತ್ತೆ ನಿಮಗೆ? ಆಫ್ಟರ್ ಮಾರ್ಕೆಟ್ ಅಂತ ಶೋರೂಮ್ ಇಂದಾನೆ ಬಂದಿರೋ ಸ್ಟಾಕ್ ಎಕ್ಸಾಸ್ಟ್ ತರ ಇದೆ ನೋಡಿ. ಹೆಂಗಿದೆ ಫಾರೆಸ್ಟ್? ಯಾರೂ ಇಲ್ಲ. ನಾನು ಆಗ್ಲಿಂದ ದೆವ್ವದ ಸಾಂಗ್ಸ್ ಆಡ್ಕೊಂಡೇ ಬರ್ತಾ ಇದ್ದೀನಿ, ಯಾಕಂದ್ರೆ ರೋಡು ಹಂಗಿದೆ, ಯಾರೂ ಇಲ್ಲ, ನಾವಷ್ಟೇ ಹೋಗ್ತಾ ಇದ್ದೀವಿ. ಓಕೆ, ಪಾರ್ಲೇಜಿ ಫ್ಯಾಕ್ಟ್ರಿ ಬಂದಾಯ್ತು. ನಮ್ಮ ಹುಡುಗ ಹಿಮಾಲಯನ್ ಅಂತ ಹುಡುಗಂದ. ಓಕೆ, ಆಲ್ರೆಡಿ ಬಂದು ನಿಂತ್ಕೊಂಡವನೆ. ಹಾಯ್ ಬ್ರೋ, ಹೌ ಆರ್ ಯು? ಐ ಆಮ್ ಗುಡ್ ಬ್ರೋ, ಹೌ ಆರ್ ಯು? ಐ ಆಮ್ ಡೂಯಿಂಗ್ ಗುಡ್. ಯುವರ್ ನೇಮ್? ಇಂದ್ರೇಶ್ ಬ್ರೋ. ಇಂದ್ರೇಶ್? ಇಂದ್ರೇಶ್. ಇಂದ್ರೇಶ್, ಯಾ, ಐ ಸಾ ಯುವರ್ ನೇಮ್ ಆನ್ ವಾಟ್ಸ್ಆ್ಯಪ್, ಇಟ್ಸ್ ಎಮ್ ಕೆ. ಯಾ, ಓ ಸೂಪರ್ ಸೂಪರ್. ಯಾ, ಹೀ ಇಸ್ ಕಮಿಂಗ್. ಐ ಆಮ್ ಸಾರಿ ಫಾರ್ ದ ರೇಟ್ ಬಿಕಾಸ್ ಆಫ್ ದ ಟ್ರಾಫಿಕ್. ಸೊ ಫೈನಲಿ ನಮ್ಮ ಪುನೀತ್ ಸರ್ ಬಂದ್ಬಿಟ್ಟಿದ್ದಾರೆ. ಹೌದೌದೌದು. ಫ್ಯೂಲ್ ಇದೆ? ಓಕೆ, 2 points ಇದೆ. ಓಕೆ ಬ್ರೋ, ಯಾವ ಫ್ಯೂಲ್? ಇವಾಗ ಆಲ್ಮೋಸ್ಟ್ ಟೈಮ್ 4 ಗಂಟೆ ಆಗಿದೆ, ಇವಾಗ ಬಿಡ್ತಾ ಇದ್ದೀವಿ ಇಲ್ಲಿಂದ ಕೂರ್ಗಿಗೆ. ಐ ಮೀನ್ ಫಸ್ಟ್ ಸೋಮಾರ್ಪೇಟೆ ಹೋಗ್ತಾ ಇದ್ದೀವಿ, ಅಲ್ಲಿ ಹೋಗ್ಬಿಟ್ಟು ಸ್ಟೇ ಆಗೋದು, ಅಲ್ಲಿಂದ ಮುಂದೆ ಎಲ್ಲೆಲ್ಲಿ ಹೋಗ್ಬೇಕು, ಏನೇನು ಮಾಡಬೇಕು ಅಂತ ಥಿಂಕ್ ಮಾಡೋಣ. ಹಲೋ ಬ್ಯೂಟಿಫುಲ್ ಪೀಪಲ್, ಐ ಹೋಪ್ ಯು ಆರ್ ಆಲ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ನೈಸ್. ಸೊ ಇವರು ಎಮ್ ಕೆ ಅಂತ, ಇವ್ರದ್ದು ರಾಯಲ್ ಎನ್ಫೀಲ್ಡ್ 411 ಇದೆ. ಆಮೇಲೆ ನಂದು ಮತ್ತು ಪುನೀತ್ ಇಬ್ಬರು ಸೇಮ್ ಗಾಡಿ, ಎಕ್ಸ್ಪಲ್ಸ್. ಆ್ಯಕ್ಚುಲಿ ಇವತ್ತು ನಮಗೆ ವಯನಾಡು ಹೋಗೋದಿತ್ತು, ಬಟ್ ಪ್ರಾಬ್ಲಮ್ ಏನಾಯಿತು ಅಂತಂದರೆ ಡ್ಯೂ ಟು ಹೆವಿ ರೈನ್ಫಾಲು, ಸೊ ವಯನಾಡೆಲ್ಲ ಫುಲ್ಲು ರೆಡ್ ಅಲರ್ಟ್ ಮಾಡಿದ್ದಾರೆ, ಹೀಗಾಗಿ ರೈಡ್ ಇವಾಗ ಪೋಸ್ಟ್ಪೋನ್ ಆಗಿದೆ. ವ್ಯೂ ಏನೋ ಸೂಪರ್ ಆಗಿದೆ, ನಮ್ಮ ರೈಡರ್ ಇನ್ನೂ ಬಂದಿಲ್ಲ. ಬಟ್ ಇದು ಎಕ್ಸಾಸ್ಟ್ ಗಾಡ್ ಸೀರಿಯಸ್ಲಿ ಎಷ್ಟು ಲೋಡ್ ಇರೋ ಎಕ್ಸಾಸ್ಟ್ ಆಗಲ್ಲಪ್ಪ ನನಗೆ. ಮುಂದೆ ಫೀಲಿಂಗ್ ಮಾಡ್ಸ್ಕೊತೀವಲ್ಲ ಆ ಟೈಮಲ್ಲಿ, ಇದಕ್ಕೆ ಡಿ ಬಿ ಕಲರ್ ಹಾಕ್ತೀನಿ. ಆಗಲ್ಲಪ್ಪ, ಇಷ್ಟು ಕಿವಿ ಹೋಗ್ತಾ ಇದೆ ನಂದು, ತುಂಬ ಅಂದರೆ ತುಂಬ ಲೌಡ್ ಇದೆ. ವಾಟ್ ಪ್ಲಾಂಟ್ಸ್ ಆರ್ ದೀಸ್? ಓ ಪ್ಲಾಂಟ್, ಇದರ್ ಇಟ್ಸ್ ಪ್ಲಮ್ ಆರ್ ವಾಟ್ ಇಸ್ ಇಟ್, ದಟ್ ಪಾನ್ ಲೀಫ್ ಯು ವಿಲ್ ಪುಟ್ ರೈಟ್? ಹಾ, ಇದರ್ ದಟ್. ಓಕೆ, ವಿ ಹ್ಯಾವ್ ಒನ್ ಆರ್ ಟೂ ಥಿಂಗ್ಸ್ ಕಮಿಂಗ್ ಫ್ರಮ್ ದಿಸ್. ಇವರು ತಮಿಳ್ನಾಡದವರು, ಇವ್ರಿಗೆ ಕನ್ನಡ ಬರಲ್ಲ, ಹೀಗಾಗಿ ಸ್ವಲ್ಪ ಸ್ವಲ್ಪ ಹಿ ಕ್ಯಾನ್ ಸ್ಪೀಕ್ ಓನ್ಲಿ ಸ್ವಲ್ಪ ಸ್ವಲ್ಪ ವರ್ಡ್ ಇನ್ ಕನ್ನಡ, ದಟ್ಸ್ ಇಟ್. ಓಕೆ, ಪೆಟ್ರೋಲ್ ಪಂಪ್ ಬಂತು, ಇವಾಗ ಫ್ಯೂಲಿಂಗ್ ಮಾಡಿಸ್ಕೊಳ್ಳೋಣ ಗಾಡಿಗೆ. ಒಂದೇ ಪಾಯಿಂಟ್ ಉಳಿತು ಗಾಡಿಗೆ ಫ್ಯೂಲ್ ಮಾಡ್ಸೋಕ್ಕೆ. ಥ್ಯಾಂಕ್ಫುಲಿ ವಿ ಗಾಟ್ ಎಚ್ ಪಿ ಪೆಟ್ರೋಲ್ ಪಂಪ್ ಆನ್ ದ ವೇ. ಇಲ್ಲೇ ಹೆಲ್ಮೆಟ್ ವೈಸರ್ನು ಚೇಂಜ್ ಮಾಡೋಣ. ಹಂಗೆ ಫಸ್ಟು ನನ್ನ ಮಗಂದು ಎಕ್ಸಾಸ್ಟ್ಗೆ ಡಿ ಬಿ ಕಲರ್ ಹಾಕೋಣ, ತುಂಬ ಇರಿಟೇಟ್ ಮಾಡ್ತಾ ಇದೆ ಸೌಂಡ್. ಈ ಥರ ಹೊಡ್ಕೊಂಡೋದ್ರೆ ಕಿವಿ ಡಮಾರ್ ಅಂದ್ಬಿಡುತ್ತೆ. ಇದೊಂದು ಬೇರೆ ಕಟ್ಟೋದು ತೆಗಿಯೋದು ನೋಡಿ, ಯಂಗ್ಸ್ಟ್ ಗಲೀಜಾಗ್ಬಿಟ್ಟಿದೆ. ಇಷ್ಟು ಇರಿಟೇಟ್ ಮಾಡ್ಕೊಂಡು ಹೋದ್ರೆ ಮನುಷ್ಯ ಕಿವಿ ಡಮಾರ್ ಅಂದ್ಬಿಡುತ್ತೆ ಹಂಗೆ. ಇದು ಬೇರೆ ತುಂಬ ಸುಡ್ತಾ ಇರುತ್ತೆ. ಅಪ್ಪ ದೇವ್ರೆ, ಇವಾಗ ಸೌಂಡ್ ಕಮ್ಮಿ ಬರುತ್ತೆ. ಹಿಂಗೆ ಕೂರ್ತನ ಹೋದ್ರೆ ನಾನು ಮುಗಿಯಿತು. ಬರ್ತಾ ಬೆಂಗಳೂರಿಗೆ ಅಲ್ಲಿ ಏನಾದರೂ ಕಿವಿದ ಮಷಿನ್ ಹಾಕ್ಕೊಂಡು ಬರಬೇಕಾಗುತ್ತೆ ನಾನು. ಇದು ಎಲ್ಲ ಟ್ರ್ಯಾಕಿಗೆ ಅಂತ ಯೂಸ್ ಮಾಡೋದಿದೆಲ್ಲ, ಅಂದರೆ ರ್ಯಾಲಿಗೆ. ನಾನು ನೋಡಿದ್ರೆ ಟೂರಿಂಗಿಗೆ ಇದನ್ನೆಲ್ಲ ಹಾಕಿಸಿದ್ದೀನಿ. ನಾನು ಸುಮ್ಮನೆ ಕೊಡಲ್ಲ, ಏನಾದ್ರೂ ಒಂದು ಕಿತಾಪತಿ ಮಾಡ್ತಾನೆ ಇರ್ತೀನಿ. ಯಾವುದಕ್ಕೆ ಏನು ಬೇಕೋ ಅದನ್ನು ಬಿಡ್ತೀನಿ, ಬೇಡದೇ ಇರೋದನ್ನ ಹಾಕೋದು. ಓಕೆ, ಫೈನಲಿ ಅದನ್ನು ಕೂಡಿಸಿದ್ದೀನಿ. ಇವಾಗ ಅಷ್ಟೊಂದೇನು ಸೌಂಡ್ ಬರಲ್ಲ, ಸೊ ವಿ ಕ್ಯಾನ್ ಸರ್ವೈವ್. I need to change the visor as well. You are removing that? Yeah bro. I don't know, like I feel like you don't love your ears or what? No bro, like, not too much, it will be like nice and tasty.
ಸೊ ಫೈನಲಿ ನಮ್ಮ ಹೆಲ್ಮೆಟ್ದು ವೈಸರ್ ಚೇಂಜ್ ಆಯಿತು, ಆಮೇಲೆ ತಿರ್ಗಾ ಇದಕ್ಕೆ ಬ್ಯಾಗ್ನ ಕೂಡಿಸಿದ್ದೀವಿ ಬಂಜಿ ರೋಪ್ ಹಾಕ್ಬಿಟ್ಟು. ಇವಾಗ ನೀಟಾಗಿ ಕುತ್ಕೊಂಡಿದ್ದು, ಅಷ್ಟೊಂದೇನು ಸೌಂಡ್ ಕೇಳಿಸಲ್ಲ, ಇವಾಗ ಆರಾಮಾಗಿ ಹೋಗ್ಬೋದು. ಇವರು ಡಿ ಬಿ ಕಿಲ್ಲರ್ನ ತೆಗೆದಿದ್ದಾರೆ. ಇದು ಅಷ್ಟೊಂದೇನು ಲೌಡ್ ಇಲ್ಲ, ಇದು ಪೊಲೀಸ್ ಮುಂದೆ ನಿಂತ್ಕೊಂಡು ಒದರಿಸಿದ್ರು ಕೂಡ ಇದು ಕಂಪ್ನಿ ಎಕ್ಸಾಸ್ಟ್ ಇದೆ ಅಂತ ಅನಿಸುತ್ತೆ. ಸೊ ಆ ಥರ ಇದೆ ಇದು. ಇವಾಗ ಬಂಜಿ ರೋಪ್ ಹಾಕ್ಬಿಟ್ಟು ಇದನ್ನು ಬ್ಯಾಗ್ನೂ ಕಟ್ತಿದ್ದಾರೆ. ಇಲ್ಲಿ ನೋಡಿ ಇವ್ರು ಎಕ್ಸಾಸ್ಟು, ಇವನ್ ಪೊಲೀಸ್ ಹಿಡಿದ್ರು ಕೂಡ ಇದು ಆಫ್ಟರ್ ಮಾರ್ಕೆಟ್ ಅಂತ ಅನ್ಸೋದೇ ಇಲ್ಲ. ಎಕ್ಸಾಸ್ಟ್ ಅನ್ಸುತ್ತೆ ನಿಮಗೆ ಆಫ್ಟರ್ ಮಾರ್ಕೆಟ್ ಅಂತ, ಶೋರೂಮ್ ಇಂದನೇ ಬಂದಿರೋ ಸ್ಟಾಕ್ ಎಕ್ಸಾಸ್ಟ್ ಥರ ಇದೆ. ಓಕೆ, ಇವಾಗ ಇಲ್ಲಿಂದ ಹೊಡ್ತಾ ಇದ್ದೀವಿ. ನನ್ನ ಬೈಕ್ನ ಪುನೀತ್ ಅವ್ರು ತೊಗೊಂತಿದ್ದಾರೆ, ಪುನೀತ್ ಅವ್ರ ಬೈಕ್ನ ನಾನು ತೊಗೊಂತಿದ್ದೀನಿ. ಒಂದು ಹಾಫ್ ಆನ್ ಅವರ್ ಅವ್ರು ಓಡಿಸ್ತಾರೆ ಗಾಡಿನ, ಅವ್ರ ಗಾಡಿನ ನಾನು ಓಡಿಸ್ತೇನೆ. ಇದು ನೋಡಿ ಎಷ್ಟು ಸ್ಮೂತಾಗಿದೆ, ಆರಾಮಾಗಿ ಓಡಿಸ್ಕೊಂಡು ಹೋಗ್ಬೋದು. ಬರೀ ಗಾಳಿ ಸೌಂಡ್ ಇದೆ ಹೊರತಾಗಿ ಯಾವುದೇ ಥರದ್ದು ಎಕ್ಸಾಸ್ಟ್ ಸೌಂಡ್ ಇಲ್ಲ. ಪೀಸ್ ಇದು ಈ ಥರ ಲೈಫ್. ಇಂದ್ರಪ್ರಸ್ಥ ಪ್ಯೂರ್ ವೆಜ್, ಬಟ್ ಯಾರೂ ಇಲ್ಲವೇ ಇಲ್ಲ, ಹೋದ್ರೆ ನಾವೇ ಹೋಗ್ಬೇಕಾಗುತ್ತೆ. ಅನಾಗ ಗ್ರ್ಯಾಂಡ್ ಹೋಗೋಣ, ಅನಾಗ ಗ್ರ್ಯಾಂಡ್. Moments later. Okay, ಇವಾಗ ಇಲ್ಲಿಂದ ಓಡೋ ಸಮಯ ಇನ್ನು 94 ಕಿಲೋಮೀಟರ್ಸ್ ಹೋಗಬೇಕು. 94 ಕಿಲೋಮೀಟರ್ಸ್ಗೆ 2 hours 4 minutes ತೋರಿಸ್ತಾ ಇದೆ. ಚೆನ್ನಾಗಿ ಲೈಟಾಗಿ ಸ್ನ್ಯಾಕ್ಸ್ ತಿನ್ಕೊಂಡ್ವಿ. ಇವಾಗ ಮಳೆ ಇಲ್ಲ, ಆರಾಮಾಗಿ ಹೋಗ್ಬೋದು. ಅಂದರೆ ವಿಸಿಬಿಲಿಟಿ ತುಂಬ ಇದೆ ಇವಾಗ, ಮಳೆ ಇಲ್ಲ ಅಲ್ಲ, ಮಳೆ ಇದ್ದರೆ ವಿಸಿಬಿಲಿಟಿ ಕಮ್ಮಿ ಆಗುತ್ತೆ. ಹಾಸನದು ವುಡ್ ಆ್ಯಂಡ್ ಪ್ಲೇವುಡ್ ಅಂತ ಎಷ್ಟು ತೋಡ್ದಿದೆ ನೋಡಿ ಇದು. ಸಿ, ನಾನು ಆಗಲೇ ಬರಬೇಕಾದ್ರೆ ಗೋಪುರ ಆನ್ ಮಾಡಲಿಲ್ಲ, ಫುಲ್ಲು ಅಲ್ಲಿಂದ ಇಲ್ಲಿವರೆಗೂ ಇದೆ, ಫುಲ್ ಮುಂದ್ಗಡೆವರೆಗೂ. ಕ್ರೇಜಿ ಇದು ನೋಡಿಲಿ. ಇವಾಗ ನಾವು ಹೋಗ್ತಾ ಇರೋ ರೋಡ್ ಬಂದುಬಿಟ್ಟು ಹಾಸನ್ ಮತ್ತು ಗೊರೂರ್ ರೋಡ್ ಅಂತ. ಏನು ಬ್ಯೂಟಿಫುಲ್ ಆಗಿದೆ ಗೊತ್ತಾ, ಯಾರ್ಯಾರೂ ಇಲ್ಲ ಇಲ್ಲಿ, ನಾವೇ 3 ಜನ ಹೋಗ್ತಾ ಇದ್ದೀವಿ. ಬ್ಯೂಟಿಫುಲ್ ಪ್ಲೇಸ್. ಒಂಥರ ಫಾರೆಸ್ಟ್ ಫಾರೆಸ್ಟ್ ಇದ್ದಿರೋ ಥರ ಇದೆ. ಇವಾಗ ನಮ್ಮ MK ಅವ್ರದ್ದು ಗಾಡಿ ತೊಗೊಂಡಿದ್ದೀನಿ, ರಾಯಲ್ ಎನ್ಫೀಲ್ಡ್ ಹಿಮಾಲಯನ. ಏನು ಬ್ರೋ ಹಿಮಾಲಯನ್ ಹಂಗೆ ಹಿಂಗೆ ಅಂತ ಹೇಳ್ತಾರೆ, ಕಂಫರ್ಟ್ ಇರಲಿಲ್ಲ ಬ್ರೋ ಗಾಡಿ. ನಾನೇನೋ ಕಂಫರ್ಟ್ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ನಮ್ಮ ಎಕ್ಸ್ಪಲ್ಸ್ ಎಷ್ಟೋ ಬೆಟರ್ ಇದ್ರೆ ಮುಂದೆ, ತುಂಬ ಅಂದರೆ ತುಂಬ ವೈಬ್ರೇಷನ್ಸ್ ಇದೆ ಗಾಡಿನಲ್ಲಿ. ನೋಡಿ ಹೆಂಗಿದೆ ಫಾರೆಸ್ಟ್, ಯಾರೂ ಇಲ್ಲ, ನಾವೇ ನಾವು, ನೋ ಒನ್ ಈಸ್ ಹಿಯರ್, ಓನ್ಲಿ 3 bikes. ಆಮೇಲೆ ವಾಟರ್ ಕ್ರಾಸಿಂಗ್ ಮಾಡಬೇಕು ಅನ್ನೋದಿದೆ, ಆಮೇಲೆ ಟೆಂಟ್ ಎಲ್ಲ ಹಾಕೋದಿದೆ, ಟೆಂಟ್ ಎಲ್ಲ ತೊಗೊಂಡು ಬಂದಿದ್ದೀವಿ, 4 ಜನ ಇದ್ದೀವಿ, ನೋಡೋಣ ಏನೇನಾಗುತ್ತೆ ಅಂತ. ಈ ಪ್ಲೇಸ್ ನೋಡ್ತಿದ್ರೆ ನನಗೆ ಯಾವ ಮ್ಯೂಸಿಕ್ ನೆನಪಾಗ್ತಿದೆ ಗೊತ್ತಾ, ಯಾರೂ ಇಲ್ಲ, ನಾವೇ ನಾವು ಹೋಗ್ತಾ ಇದ್ದೀವಿ. ಇವರೆಲ್ಲಪ್ಪ ನನ್ನ ಫ್ರೆಂಡ್ಸು. ಹಂಗಂದ ತಕ್ಷಣ ಮಾಯವೇ ಆದ್ರಲ್ಲ. ಹ್ಞೂ, ಬರ್ತಾರೆ ಬಿಡಿ, ಹಿಂದ್ಗಡೆ ಇದ್ದಾರೆ. ಓಕೆ, ಯಾವ ಮ್ಯೂಸಿಕ್ ನೆನಪಾಗ್ತಿದೆ ಅಂತಂದರೆ, ತನಿ ನನ್ನ ತನಿ ನನ್ನ ತನಿ ನನ್ನ ನನ್ನ ತನಿ ನನ್ನ ತನಿ ನನ್ನ ತನಿ ನನ್ನ. ನಾನು ಆಗಲಿಂದ ದೆವ್ವದ ಸಾಂಗ್ಸ್ ಆಡ್ಕೊಂಡೇ ಬರ್ತಾ ಇದ್ದೀನಿ, ಯಾಕಂದರೆ ರೋಡು ಹಂಗಿದೆ, ಯಾರೂ ಇಲ್ಲ, ನಾವಷ್ಟೇ ಹೋಗ್ತಾ ಇದ್ದೀವಿ. ಐ ಆಮ್ ಫೀಲಿಂಗ್ ಸೋ ಗುಡ್ ಇಯರ್, ತುಂಬ ಚೆನ್ನಾಗಿ ಅನಿಸ್ತಿದೆ. ಈ ಥರ ಇರಬೇಕು, ಯಾರು ಇರಬಾರ್ದು, ನಾವೇ ನಾವಿರಬೇಕು. ಸೊ ಈ ಥರ ಅಂದರೆ ಭಯ ಭಯ ಇರಬೇಕು, ನಾನು ಯಾವುದಕ್ಕೂ ಹೆದರಲ್ಲ, ಬಟ್ ಭಯ ಭಯ ಇರಬೇಕು. ಓ, ಮುಂದಗಡೆ ಮೊಲ ಹೋಯಿತು. ಆ್ಯಕ್ಚುಲಿ ಐ ಆಮ್ ಮಿಸ್ಸಿಂಗ್ ಮೈ ವೈಫ್, ಅವಳು ಇದ್ರೆ ಚೆನ್ನಾಗಿರ್ತಿತ್ತು, ಯಾಕಂದರೆ ಅವಳಿಗೆ ಈ ಥರ ಮಳೆಯಲ್ಲಿ ರೈಡ್ಗೆ ಹೋಗ್ಬೇಕಂತ ತುಂಬ ಇಷ್ಟ. ಆದಷ್ಟು ಬೇಗ ಕರ್ಕೊಂಡು ಹೋಗ್ತೀನಿ ಬೇಬಿ, ನಿಮಗೆ ಸರ್ಪ್ರೈಸ್ ರೈಡ್ ಹೋಗೋಣ ಇಬ್ರು. ನಮ್ಮ ವಿಕ್ಕಿಲವ್ರು ಎಲ್ಲೋ ರೂಮ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಸೋಮವಾರ ಬೆಟ್ಟನಲ್ಲಿ. ಸೊ ಲೊಕೇಶನ್ ನೋಡ್ಕೊಂಡು ಹೋಗ್ತಾ ಇದ್ವಿ, ಬಟ್ ಇವಾಗ ಬೇರೆ ಲೊಕೇಶನ್ ಕಳಿಸಿದ್ದಾರೆ, ಆ ಲೊಕೇಶನ್ ಬಾ ಅಂತ ಹೇಳಿದ್ರು. ಓ, ಈ ಕಡೆಯಿಂದ ಹೋಗ್ಬೇಕಾ? ಈ ಕಡೆ ಐ ಗಡಿಂಗ್ ಕನ್ಫ್ಯೂಸ್. ಅವರು ಕೂಡ ಯೂಟ್ಯೂಬರ. ಇವಾಗ ಪಟ್ಲ ಬೆಟ್ಟ ಆಫ್ ಆಯ್ತಲ್ಲ, ಅದಕ್ಕೆಲ್ಲ ಕಾರಣ ಇವರೇ.
ಬನ್ನಿ ತೋರಿಸ್ತೀನಿ ನಿಮ್ಗೆ ಯಾರು ಅಂತ. ಕೆ ಟಿ ಎಮ್ ಇದೆ ಅವ್ರದ್ದು, ADV 390. ಲೆಟ್ಸ್ ಹಾಪ್ ಇನ್.